ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ನೀರಿನಿಂದ ಈಗ ಸಮಸ್ಯೆ ಆಗಿದೆ ಭೀಮಾ ನದಿಗೆ ಭಾರಿ ಪ್ರಮಾಣದ ನೀರು ಬಿಡುಗಡೆ ಆಗಿರುವಂತಹ ಪರಿಣಾಮ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ ಭೀಮಾ ನದಿ ಈಗ ಏನಾಗ್ತಾ ಇದೆ ಇಲ್ಲಿ ಪರಿಸ್ಥಿತಿ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಭೀಮಾ ನದಿ ಸೊ ಆತಂಕ ಹುಟ್ಟಿಸಿದೆ ಸನ್ನತಿ ಬ್ರಿಡ್ಜ್ ಕಮ್ ಡ್ಯಾ ಬ್ಯಾರೇಜ್ ಏನಿದೆ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಈಗ ಗುರುಸುಣಗಿ ಬ್ಯಾರೇಜ್ ಸಂಪೂರ್ಣವಾಗಿ ಭರ್ತಿಯಾಗಿದೆ ನರಿ ನದಿ ತೀರದ ಪ್ರದೇಶಗಳೆಲ್ಲವೂ ಕೂಡ ಈಗ ಸ್ವಲ್ಪ ಎಚ್ಚರಿಕೆಯಿಂದರೋ ರೀತಿಯಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಕಾರಣ ಮುಳುಗಡೆಯ ಭೀತಿ ಅಲ್ಲಲ್ಲಲ್ಲಿ ಜಾಸ್ತಿ ಆಗ್ತಾ ಇದೆ ರಾಜ್ಯದಾದ್ಯಂತ ಕಳೆದ ಐದು ದಿನಗಳಿಂದ ಸುರಿತಾ ಧಾರಾಕಾರ ಮಳೆಯಿಂದಾಗಿ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗಿರೋದ್ರಿಂದ ಅಲ್ಲಲ್ಲಿ ನದಿಯಲ್ಲಿ ಏನು ಕಳೆದ ಐದು ತಿಂಗಳಿಂದ ಬತ್ತಿದ್ದಂಥ ನದಿಗಳಲ್ಲಿ ಈಗಾಗಲೇ ಜೀವಕಳೆ ಬಂದಿದೆ ಯಾದಗಿರಿ ಯಾದಗಿರಿ ಹೊರವಲಯದಲ್ಲಿರ್ತಕ್ಕಂಥ ಭೀಮಾ ನದಿಯು ಸಹಿತ ಈಗಾಗಲೇ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥ ದೃಶ್ಯಾವಳಿಗಳನ್ನು ಸಹಿತ ತಾವು ಅಂದರೆ ಈಗಾಗಲೇ ಸನ್ನತಿ ಬ್ರಿಜ್ಕಂ ಬ್ಯಾರೇಜ್ನಿಂದ ಭೀಮಾ ನದಿಗೆ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಟ್ಟದ್ರ ಭಾಗವಾಗಿ ಬ ಅಂದರೆ ರ ಯಾದಗಿರಿ ಹೊರವಲಯದಲ್ಲಿರ್ತಕ್ಕಂಥ ಗುರುಸುಣಗಿ ಬ್ರಿಜ್ಕಂ ಬ್ಯಾರೇಜ್ನಿಂದ ಈಗಾಗಲೇ ಭೀಮಾ ನದಿಗೆ ಬರೋಬ್ಬರಿ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ ಇದರಿಂದಾಗಿ ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರೇರಿತಾ ಇರೋದ್ರಿಂದ ಯಾದಗಿರಿ ಜಿಲ್ಲಾಡಳಿತ ನದಿ ಪಾತ್ರದ ಗ್ರಾಮಗಳಲ್ಲಿ ಜನರಿಗೆ ನದಿ ತೀರಕ್ಕೆ ಹೋಗದೇ ಇರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಡಂಗೂರವನ್ನು ಸಾರಿಸುವುದರ ಮೂಲಕ ಎಚ್ಚರಿಕೆಯನ್ನು ಸಹಿತ ನೀಡಲಾಗ್ತಾ ಇದೆ ಮತ್ತೊಂದು ಕಡೆಗೆ ಜಾನುವಾರುಗಳನ್ನು ಸಹಿತ ನದಿ ತೀರಕ್ಕೆ ಬಿಡದಂತೆ ಈಗಾಗಲೇ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ಕೂಡ ಕೊಡಲಾಗ್ತಾ ಇದೆ ಪ್ರಮುಖವಾಗಿ ಯಾದಗಿರಿ ವರ್ವದಲ್ಲಿ ಇರತಕ್ಕಂಥ ಭೀಮಾ ನದಿಯ ದಡದಲ್ಲಿರುವಂತಹ ಎರಡು ದೇವಸ್ಥಾನಗಳಂದ್ರೆ ವೀರಾಂಜನೇಯ ದೇವಸ್ಥಾನ ಮತ್ತು ಕಂಗಳೇಶ್ವರ ದೇವಸ್ಥಾನಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ದೃಶ್ಯ ಸಹಿತ ತಾವು ಗಮನಿಸಬಹುದು ಅಂದ್ರೆ ಇವತ್ತು ಶನಿವಾರ ಆಗಿರೋದ್ರಿಂದ ಸಾಮಾನ್ಯವಾಗಿ ವೀರಾಂಜನೆಯ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಆದರೆ ಇವತ್ತು ನಿನ್ನೆ ರಾತ್ರಿಯಿಂದ ನದಿಗೆ ನೀರು ಹರಿಬಿಟ್ಟಿದ್ರ ಭಾಗವಾಗಿ ಭಕ್ತರು ಸಹಿತ ಅಲ್ಲಿಗೆ ಹೋಗದೆ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿನೇ ಸಂಪೂರ್ಣವಾಗಿ ವೀರಾಂಜನೆ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದ್ರೆ ಕಂಗಳೇಶ್ವರ ದೇವಸ್ಥಾನ ಈಗಾಗಲೇ ಭಾಗಶಃ ಮುಳುಗಡೆ ಆಗಿರೋದ್ರಿಂದ ಕೇವಲ ಮೇಲ್ಭಾಗವನ್ನು ಮಾತ್ರ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನಷ್ಟು ಪ್ರಮಾಣದ ನೀರನ್ನ ನದಿಗೆ ಹರಿದು ಹರಿದು ಬಿಡತಕ್ಕಂಥ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಯನ್ನು ಸಹಿತ ಈಗಾಗಲೇ ಅಧಿಕಾರಿಗಳು ನೀಡಿದ್ದಾರೆ ಒಟ್ಟಾರೆಯಾಗಿ ಕಳೆದ ಐದು ದಿನಗಳಿಂದ ರಾಜ್ಯದಾದ್ಯಂತ ಸುರಿತಾ ಇರುವ ಮಳೆಯಿಂದಾಗಿ ಎಲ್ಲ ಜಲಾಶಯಗಳು ಭರ್ತಿ ಆಗಿತ್ತು ಅದ್ರ ಜೊತೆಗೆ ಗುರುಸುಣಿಗೆ ಬ್ರಿಜ್ ಕಂ ಬ್ಯಾರಿಯರ್ ಸಹಿತ ಭರ್ತಿ ಭೀಮಾ ನದಿಗೆ ಸದ್ಯಕ್ಕೆ ಈಗ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ ರಾಜ್ಯದಲ್ಲಿ ಮತ್ತೆ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಇನ್ನಷ್ಟು ಪ್ರಮಾಣದ ನೀರನ್ನು ನದಿಗೆ ಹರಿಬಿಡಲಾಗ್ತದೆ ಹೀಗಾಗಿನೇ ನದಿ ತೀರದಲ್ಲಿ ಜನರು ನದಿಗೆ ನದಿ ಪಾತ್ರಕ್ಕೆ ತೆರಳದಂತೆ ಈಗಾಗಲೇ ಜಿಲ್ಲಾಡಳಿತ ಸಹಿತ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಅವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈ ಕೈಗೊಳ್ಳಬೇಕು ಆ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಯಾದಗಿರಿ ಜಿಲ್ಲಾಡಳಿತವರು ಸಹಿತ ಕೈಗೊಂಡಿದೆ ಕ್ಯಾಮ್ರಾಮನ್ ರೂಪೇಶ್ ಚೊತ ಅಮರೀಶಲ್ಕ ಹುಮ್ಮಿನ ಪಬ್ಲಿಕ್ ಟಿವಿ ಯಾದಗಿರಿ